ಹಿಂದೂಗಳು ಈ ದೇವಸ್ಥಾನಕ್ಕೆ ಹೋಗಲು ಹೆದರುತ್ತಾರೆ ಆದರೆ ವಿದೇಶಿಗರು ಹಾಗೂ ಇತರೆ ಧರ್ಮದ ಜನ ಈ ದೇವಸ್ಥಾನಕ್ಕೆ ಭೇಟಿ ಕೊಡುತ್ತಾರೆ ಯಾಕೆ 6.52 ಸೆಂಟಿಮೀಟರ್ ಬಾಯಿ ತೆರೆದು ಇಡೀ ಸೇಬು ಹಣ್ಣನ್ನೇ ಬಾಯಿಗಿಟ್ಟ ಮಹಿಳೆ ಗಿನ್ನಿಸ್ ದಾಖಲೆಯನ್ನೇ ಸ್ಥಾಪಿಸಿದ್ದಾಳೆ ಗಿನ್ನಿಸ್ ದಾಖಲೆ ಸ್ಥಾಪಿಸಲು ಮೂಗಿನಲ್ಲಿಯೇ ಅತಿ ವೇಗದಲ್ಲಿ ಟೈಪ್ ಮಾಡಿದ್ದಾರೆ ಈ ಮನುಷ್ಯ ಬನ್ನಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಇಂತಹ ಕುತೂಹಲಕಾರಿ ವಿಷಯಗಳನ್ನ ಚಿತ್ರ ವಿಚಿತ್ರ ವಿಷಯಗಳನ್ನ ಸಂಪೂರ್ಣವಾಗಿ ಮಾಹಿತಿ ಕೊಡಲು ಹೋಗ್ತಾ ಇದ್ದೀನಿ ಒಂದು ವೇಳೆ ನೀವು ಈ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ನಮಸ್ಕಾರ ಸ್ನೇಹಿತರೆ ಭಾರತದಂತಹ ಸಾಂಸ್ಕೃತಿಕವಾಗಿ ವೈವಿಧ್ಯಮಯ ದೇಶದಲ್ಲಿ ವಿಭಿನ್ನ ಸಮುದಾಯಗಳು ವಿಶಿಷ್ಟ ಧಾರ್ಮಿಕ ಹಾಗೂ ಸಾಮಾಜಿಕ ನಂಬಿಕೆಯನ್ನು ಅನುಸರಿಸಲಾಗುತ್ತದೆ ಇಲ್ಲಿ ಪ್ರತಿಯೊಂದು ಸಮುದಾಯವು ಹಲವು ವಿಶೇಷ ದೇವರುಗಳನ್ನು ಪೂಜಿಸುವುದನ್ನು ನಾವು ಕಾಣಬಹುದು ಈ ಎಲ್ಲ ನಂಬಿಕೆಗಳ ಪ್ರತಿರೂಪ ಎಂದರೆ ದೇವಸ್ಥಾನ ಅಥವಾ ಪ್ರಾರ್ಥನಾ ಮಂದಿರ ಅದರಲ್ಲೂ ಹಿಂದೂಗಳು 330ಕ್ಕೂ ಹೆಚ್ಚು ದೇವತೆಗಳನ್ನು ದೇವಸ್ಥಾನಗಳ ಮೂಲಕ ಪೂಜಿಸುತ್ತಾರೆ ಹೀಗೆ 3 ಕೋಟಿ ದೇವರನ್ನು ನಂಬುವ ಹಿಂದೂಗಳು ದೇವಸ್ಥಾನವೊಂದಕ್ಕೆ ಹೋಗಲು ಹಿಂಜರಿಯುತ್ತಾರೆ ಹೆದರುತ್ತಾರೆ ಎಂದರೆ ನೀವು ನಂಬಲೇಬೇಕು ಹೌದು ಅಂತಹದೊಂದು ದೇವಸ್ಥಾನ ನಮ್ಮ ಭಾರತದಲ್ಲೇ ಇದೆ ಈ ದೇವಸ್ಥಾನಕ್ಕೆ ವಿದೇಶಿಗರು ಹಾಗೂ ಇತರೆ ಧರ್ಮದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ ಹಾಗೂ ಅಲ್ಲಿನ ನಿಗೂಢವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ ಆದರೆ ನಮ್ಮ ಭಾರತೀಯರು ಅಂದರೆ ಹಿಂದೂಗಳು ಮಾತ್ರ ಅಲ್ಲಿಗೆ ಹೋಗಲು ಹಿಂದೇಟು ಹಾಕುತ್ತಾರೆ ಎನ್ನುವುದು ನಿಜಕ್ಕೂ ಕುತೂಹಲಕಾರಿಯಾಗಿದೆ ಅಂತಹ ಐತಿಹಾಸಿಕ ದೇವಾಲಯ ಇರೋದು ಹಿಮಾಚಲ ಪ್ರದೇಶದಲ್ಲಿ ಚಂಬಾ ಜಿಲ್ಲೆಯ ಬರ್ಮೌರ್ ಪ್ರದೇಶದಲ್ಲಿರುವ ಈ ದೇವಾಲಯವು ಮೃತ್ಯು ದೇವತೆಯಾದಂತಹ ಯಮರಾಜನಿಗೆ ನಿರ್ಮಾಣವಾದ ಏಕೈಕ ದೇವಸ್ಥಾನವಾಗಿದೆ ಹೀಗಾಗಿಯೇ ಯಮಧರ್ಮನ ಬಳಿ ಹೋಗಲು ಹಿಂದೂಗಳು ಹೆದರುತ್ತಾರೆ ಆದಾಗ್ಯೂ ಜನರು ಹೊರಗೆ ನಿಂತು ಪೂಜೆ ಸಲ್ಲಿಸಿ ಹೋಗುವುದು ಇಲ್ಲಿನ ಪ್ರತೀತಿಯಾಗಿದೆ ಆದಾಗ್ಯೂ ಇಲ್ಲಿನ ಜನರು 100 ಮೀಟರ್ ದೂರದಿಂದಲೇ ಯಮರಾಜನಿಗೆ ಪೂಜೆ ಸಲ್ಲಿಸಿ ಹೋಗುವುದು ಇಲ್ಲಿನ ಪ್ರತೀತಿಯಾಗಿದೆ ಆದರೆ ಐತಿಹಾಸಿಕ ದೇವಾಲಯದ ವಾಸ್ತುಶಿಲ್ಪ ಹಾಗೂ ವಿನ್ಯಾಸಗಳನ್ನು ಕಣ್ತುಂಬಿಕೊಳ್ಳಲು ಪ್ರತಿ ವರ್ಷ ಅನೇಕ ದೇಶೀಯ ವಿದೇಶಿಯ ಇತರೆ ಧರ್ಮದ ಜನರು ಇಲ್ಲಿ ಭೇಟಿ ಕೊಡುತ್ತಾರೆ ಅನ್ನುವುದೇ ನಿಜಕ್ಕೂ ಕುತೂಹಲ ಮೂಡಿಸಿದೆ ಆದರೆ ಇಲ್ಲಿನ ಜನರಲ್ಲಿ ಈ ದೇವಾಲಯಕ್ಕೆ ಹೋಗುವುದು ಅಪಾಯಕಾರ ಎಂಬ ನಂಬಿಕೆ ಇದೆ ಏಕೆಂದರೆ ದೇವಾಲಯದಲ್ಲಿರುವ ಖಾಲಿ ಕೋಣೆಯನ್ನು ಚಿತ್ರಗುಪ್ತನ ಕೋಣೆ ಎಂದು ಇಲ್ಲಿ ನಂಬಲಾಗಿದೆ ಇದೇ ಭಯದಿಂದ ಯಮಧರ್ಮನ ಮುಖ ದರ್ಶನ ಮಾಡಲು ಸ್ಥಳೀಯರು ಗರ್ಭಗುಡಿಯತ್ತ ಕೂಡ ಮುಖ ಮಾಡುವುದಿಲ್ಲ ಎಂದು ನಂಬಲಾಗಿದೆ ಇಲ್ಲಿನ ಸ್ಥಳೀಯರ ನಂಬಿಕೆಯ ಪ್ರಕಾರ ದೇವಾಲಯವು ಚಿನ್ನ ಬೆಳ್ಳಿ ಕಂಚು ಮತ್ತು ಕಬ್ಬಿಣದಿಂದ ಮಾಡಿದ 4 ಅಗೋಚರ ಬಾಗಿಲುಗಳನ್ನು ಹೊಂದಿದೆ ಯಾರೇ ಸಾವನ್ನೊಪ್ಪಿದರೂ ಅವರ ಆತ್ಮ ಮೊದಲು ಈ ದೇವಾಲಯಕ್ಕೆ ಬರುತ್ತದೆ ಆ ಬಳಿಕ ಯಾವ ಆತ್ಮವು ಯಾವ ಬಾಗಿಲಿನ ಮೂಲಕ ಹಾದು ಹೋಗಬೇಕೆಂದು ಯಮರಾಜ ನಿರ್ಧರಿಸುತ್ತಾನೆ ಎಂದು ನಂಬಲಾಗಿದೆ ಈ ಎಲ್ಲಾ ಕಾರಣದಿಂದಾಗಿ ಯಮಧರ್ಮ ದರ್ಶನಕ್ಕೆ ಹೋಗಲು ಎಲ್ಲರೂ ಹಿಂಜರುತ್ತಾರೆ ಹಾಗೂ ಹೆದರುತ್ತಾರೆ ಆರು ಪಾಯಿಂಟ್ 52 ಸೆಂಟಿಮೀಟರ್ ಬಾಯಿ ತೆರೆದು ಇಡೀ ಸೇಬು ಹಣ್ಣನ್ನೇ ಬಾಯಿಗಿಟ್ಟ ಮಹಿಳೆ ಸಾಮಾನ್ಯವಾಗಿ ಕೈಯಲ್ಲಿ ನಾನಾ ಬಗೆಯ ತಿಂಡಿ ಇದ್ದಾಗ ತಿನ್ನುವ ಆಸೆ ಆಗದೇ ಇರಲು ಸಾಧ್ಯವೇ ಇಲ್ಲ ಹಾಗಿರುವಾಗ ಲಘು ಬಾಯಿಯಿಂದ ಎಲ್ಲಾ ತಿಂಡಿಗಳನ್ನು ತಿಂದು ಖಾಲಿ ಮಾಡಿ ಬಿಡುತ್ತೇವೆ ಆದರೆ ನಾವು ಎಷ್ಟು ದೊಡ್ಡದಾಗಿ ಬಾಯಿಯನ್ನು ತೆಗೆಯಬಹುದು ಎನ್ನುವುದು ನಿಜಕ್ಕೂ ಕುತೂಹಲ ಮೂಡಿಸುತ್ತದೆ ಒಂದು ಚಿಕ್ಕದಾದ ಬೂಂದಿ ಲಡ್ಡು ಸಹ ಪೂರ್ತಿಯಾಗಿ ಬಾಯಲ್ಲಿ ಹಿಡಿದುಕೊಳ್ಳಲು ನಮಗೆ ಸಾಧ್ಯವಿಲ್ಲ ಆದರೆ ಇಲ್ಲೊಬ್ಬ ಮಹಿಳೆಯು ಬಾಯಲ್ಲಿ ಇಡೀ ಸೇಬು ಹಣ್ಣನ್ನೇ ಹಿಡಿಸಿದ್ದಾಳೆ ಹಾಗೂ ಅದನ್ನ ತಿಂದಿದ್ದಾಳೆ ಸುಮಾರು 6.52 ಸೆಂಟಿಮೀಟರ್ಗಳಷ್ಟು ಬಾಯಿ ತೆಗೆದು ಗಿನ್ನಿಸ್ ದಾಖಲೆಯನ್ನೇ ಸೃಷ್ಟಿಸಿದ್ದಾಳೆ ಅಂದ ಹಾಗೆ ಈ ಮಹಿಳೆಯ ಹೆಸರು ಸಮಂತಾ ತನ್ನ ಬಾಯಿಯ ಅಳತೆಯನ್ನು ಹಾಗೂ ತಾವು ಹೊಂದಿರುವ ವಿಶೇಷ ಬಾಯಿಯ ಫೋಟೋವನ್ನು ಇತ್ತೀಚೆಗೆ ಸಾಮಾಜಿಕ ತಾಣದಲ್ಲಿ ಹಂಚಿಕೊಂಡಿದ್ದಾಳೆ ಈ ವಿಡಿಯೋ ನೋಡಿದ ನೆಟ್ಟಿಗರು ಆಶ್ಚರ್ಯಚಕಿತರಾಗಿ ನಿಜವಾಗಿಯೂ ಈ ಫೋಟೋವನ್ನು ನೋಡಿದವರು ಶಾಕ್ ಆಗುತ್ತಿದ್ದಾರೆ ಸಮಂತಾ ಅವರು ಇತ್ತೀಚೆಗೆ ದಂತ ವೈದ್ಯರಾದಂತಹ ಡಾಕ್ಟರ್ ಎಲ್ ಕೆ ಚೈಂಗ್ ಅವರ ಬಳಿ ತಮ್ಮ ಬಾಯಿ ಅಳತೆಯನ್ನು ಪರೀಕ್ಷಿಸಿದ್ದಾರೆ ಈ ಮೂಲಕ 6.52 ಸೆಂಟಿಮೀಟರ್ ಅಳತೆ ಅವರ ಬಾಯಿಯ ಅಗಲ ಇದೆ ಎಂದು ತಿಳಿದಿದೆ ಸಮಂತಾ ವಿಡಿಯೋದಲ್ಲಿ ಹೇಳುವಂತೆ ಅವರು ಬಾಲ್ಯದಿಂದಲೂ ಅಗಲವಾದ ಬಾಯಿಯನ್ನು ಹೊಂದಿದ್ದಾರೆ ಉಳಿದವರೆಲ್ಲ ಇದನ್ನು ನೋಡಿ ಲೇವಡಿ ಮಾಡುತ್ತಿದ್ದರು ನಿಧಾನವಾಗಿ ಅವರು ತಮ್ಮ ಬಾಯಿಯ ಆಕಾರವನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದರು ತಮಗೆ 31 ವರ್ಷ ತನ್ನ ಬಾಯಿ ಚಿಕ್ಕದಾಗಿರಬೇಕಿತ್ತು ಎಂದು ಅದಷ್ಟು ಬಾರಿ ಯೋಚಿಸಿದ್ದೆ ಆದರೆ ಇದೇ ನನಗೆ ಹೆಸರು ತಂದುಕೊಟ್ಟಿದೆ ಎಂದು ಸಮಂತಾ ಹೇಳಿಕೊಳ್ಳುತ್ತಾರೆ ನಿಮ್ಮ ಶಕ್ತಿ ಏನು ಎಂಬುದು ಗೊತ್ತಿರಲಿ ಬಾಯಿ ದೊಡ್ಡದಾಗಿದೆ ಎಂಬುದು ಬೇಸರ ಬೇಡ ಎಂದು ಸಮಂತಾ ಹೇಳುತ್ತಾರೆ ಹೀಗೆ ಅವರು ಅತಿ ದೊಡ್ಡ ಸೇಬು ಹಣ್ಣನ್ನು ತಮ್ಮ ಬಾಯಿಯ ಮೂಲಕ ಸೇವಿಸಿ ವಿಶ್ವ ದಾಖಲೆಯನ್ನೇ ಬರೆದಿದ್ದಾರೆ
ಇದಕ್ಕೆ ಹೇಳೋದು ನಮ್ಮ ನ್ಯೂನತೆಗಳಿಂದಲೇ ನಾವು ಕೂಡ ಪ್ರಯತ್ನ ಪಟ್ಟರೆ ವಿಶ್ವದಲ್ಲಿ ಹಲವು ಸಾಧನೆಗಳನ್ನು ಕೂಡ ಮಾಡಬಹುದೆನ್ನುವುದಕ್ಕೆ ಇದೊಂದು ಉದಾಹರಣೆಯಾಗಿದೆ. ಮೂಗಿನಲ್ಲಿ ಅತಿ ವೇಗದಲ್ಲಿ ಟೈಪಿಂಗ್ ಮಾಡುತ್ತಾರೆ ಈ ವ್ಯಕ್ತಿ. ಹೌದು, ಈಗೆಲ್ಲ ಕಂಪ್ಯೂಟರ್ ಸಿಸ್ಟಮ್ ಅದೇ ಹಾವಳಿ. ದೊಡ್ಡ ದೊಡ್ಡ ಸಂಸ್ಥೆಗಳೆಲ್ಲ ಲೆಕ್ಕಪತ್ರಗಳನ್ನು ಅಥವಾ ದತ್ತಾಂಶಗಳನ್ನು ಕಂಪ್ಯೂಟರ್ನಲ್ಲಿ ದಾಖಲಿಸುತ್ತಾರೆ. ಸಾಮಾನ್ಯವಾಗಿ ಕೈಗಳಿಂದ ಟೈಪ್ ಮಾಡುವುದೇ ಕಷ್ಟಕರ. ಆದರೆ ಇಲ್ಲೊಬ್ಬ ವ್ಯಕ್ತಿ ಮೂಗಿನ ಸಹಾಯದಿಂದ ಟೈಪಿಂಗ್ ಮಾಡುತ್ತಾರೆ. ಅತಿ ವೇಗದಲ್ಲಿ ಕಣ್ಮುಚ್ಚಿಕೊಂಡು ಟೈಪ್ ಮಾಡಿ ಗಿನಿಸ್ ದಾಖಲೆಯನ್ನೇ ಸೃಷ್ಟಿಸಿದ್ದಾರೆ. ಆಶ್ಚರ್ಯವೆನಿಸಿದರೂ ನಂಬಲೇಬೇಕಾದಂತಹ ಸತ್ಯವಿದು. ಅಂದಹಾಗೆ ಈ ವ್ಯಕ್ತಿಯ ಹೆಸರು ವಿನೋದ್ ಕುಮಾರ್ ಚೌಧರಿ. ವಿನೋದ್ ಕುಮಾರ್ ಚೌಧರಿ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇವರು ಪ್ರತಿಭಾನ್ವಿತರು ಹೌದು, ಜೊತೆಗೆ 9 ವಿವಿಧ ಟ್ಯಾಲೆಂಟ್ ಮೂಲಕ ಗಿನಿಸ್ ದಾಖಲೆಯನ್ನು ಸೃಷ್ಟಿಸಿದ ಮಹಾನ್ ಕಲಾವಿದರು. ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡುತ್ತಿದ್ದಾರೆ ವಿನೋದ್ ಕುಮಾರ್ ಚೌಧರಿ. ಅವರು ತಮ್ಮ ಸಾಧನೆಯ ಮೂಲಕ ಗಿನ್ನಿಸ್ ದಾಖಲೆ ಸೃಷ್ಟಿಸಿ ಜನಪ್ರಿಯತೆಯನ್ನು ಇತ್ತೀಚೆಗೆ ಹೊಂದಿದ್ದಾರೆ. 2014 ತಮ್ಮ ಮೂಗಿನ ಮೂಲಕ ಟೈಪಿಂಗ್ ಮಾಡಲು ಅವರು ಪ್ರಾರಂಭಿಸಿದ್ದರು. ಇದನ್ನೇ ಅವರು ನಿರಂತರ ಪ್ರಾಕ್ಟೀಸ್ ಮಾಡಿ ಹೊಸ ದಾಖಲೆಯನ್ನೇ ಸೃಷ್ಟಿಸಿದ್ದಾರೆ. ಜೊತೆಗೆ ಬಾಯಿಯಲ್ಲಿ ಕೋಲು ಹಿಡಿದು ಟೈಪಿಂಗ್ ಮಾಡುವುದು, ಕಣ್ಮುಚ್ಚಿಕೊಂಡು ಟೈಪಿಂಗ್ ಮಾಡುವುದರ ಜೊತೆಗೆ ವೇಗವಾಗಿ ಟೈಪಿಂಗ್ ಮಾಡುವುದರ ಮೂಲಕ ದಾಖಲೆ ಮೇಲೆ ದಾಖಲೆಗಳನ್ನು ಅವರು ಸೃಷ್ಟಿಸಿದ್ದಾರೆ. ಬಾಲ್ಯದಲ್ಲಿರುವಾಗ ನನಗೆ ಕ್ರೀಡೆಯ ಮೇಲೆ ತುಂಬ ಆಸಕ್ತಿ ಇತ್ತು. ಆದರೆ ನಾನು ದೊಡ್ಡವನಾಗುತ್ತಿದ್ದಂತೆ ನನ್ನ ಆರೋಗ್ಯ ಸಮಸ್ಯೆಯಿಂದಾಗಿ ಕ್ರೀಡೆಗಳನ್ನು ಮುಂದುವರಿಸಲು ಸಾಧ್ಯವಾಗಲಿಲ್ಲ. ಆ ಬಳಿಕ 2014 ಸಮಯದಲ್ಲಿ ನನ್ನ ಮೂಗಿನ ಸಹಾಯದಿಂದ 46.30 ಸೆಕೆಂಡುಗಳಲ್ಲಿ 103 ಅಕ್ಷರಗಳನ್ನು ಟೈಪ್ ಮಾಡುವ ಮೂಲಕ ಹೊಸ ದಾಖಲೆಯನ್ನು ಸೃಷ್ಟಿಸಿದೆ ಎಂದು ಅವರು ಹೇಳಿಕೊಳ್ಳುತ್ತಾರೆ. ನನ್ನ ದಾಖಲೆಗೆ ಸಾಕ್ಷಿಯಾಗಿ ಪ್ರಮಾಣ ಪತ್ರವನ್ನು ಸ್ವೀಕರಿಸಿದೆ. ಇದು ನನ್ನ ಉತ್ಸುಕತೆಯನ್ನು ಹೆಚ್ಚಿಸಿತು. ಆ ಬಳಿಕ ಇನ್ನೂ ಹೆಚ್ಚಿನ ಅಭ್ಯಾಸವನ್ನು ಮಾಡಲು ಪ್ರಾರಂಭಿಸಿದೆ. 2016 ನಾನು 2 ಹೊಸ ದಾಖಲೆಯನ್ನು ಮಾಡಿದೆ ಎಂದು ಅವರು ಹೇಳಿಕೊಳ್ಳುತ್ತಾರೆ. ಇದೀಗ ನನ್ನ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ವಿದ್ಯಾರ್ಥಿಗಳಿಗೆ ಮನೆಯಲ್ಲಿಯೇ ಅಭ್ಯಾಸ ಹೇಳಿಕೊಡುತ್ತಿದ್ದೇನೆ. ವಿದ್ಯಾರ್ಥಿಗಳು ಅಭ್ಯಾಸ ಮಾಡಬಹುದಾದ ಕೆಲವು ಕಂಪ್ಯೂಟರ್ಗಳು ನನ್ನಲ್ಲಿವೆ ಎಂದು ಅವರು ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. 1 ನಿಮಿಷದ ಒಳಗೆ ಟೆನಿಸ್ ಚೆಂಡನ್ನು 205 ಬಾರಿ ಹಿರಿಯ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್ ಅವರಂತೆ ಗಿನ್ನಿಸ್ ಪುಸ್ತಕಗಳಲ್ಲಿ 19 ದಾಖಲೆಗಳನ್ನು ಸೃಷ್ಟಿಸುವ ಆಸೆ ಚೌಧರಿ ಅವರು ಹೊಂದಿದ್ದಾರೆ. ಇದಕ್ಕಾಗಿ ಅವರು ದಿನನಿತ್ಯ ಅಭ್ಯಾಸವನ್ನು ಕೂಡ ಮಾಡುತ್ತಿದ್ದಾರೆ. ಚೌಧರಿ ಅವರು ಇನ್ನೂ ಹಲವಾರು ಸಾಧನೆಗಳನ್ನು ಮಾಡಲಿ ಎಂದು ಫೋಕಸ್ ತಂಡ ಹಾರೈಸುತ್ತದೆ. ಸ್ನೇಹಿತರೆ, ಮನಸ್ಸಿದ್ದರೆ ಮಾರ್ಗ ಎನ್ನುವುದಕ್ಕೆ ಇಂತಹ ಉದಾಹರಣೆಗಳು ನಿಮಗೆ ಪ್ರತಿದಿನ ಸಿಗುತ್ತವೆ. ನೀವು ಕೂಡ ಇಂಥ ಸಾಧನೆಗಳನ್ನು ಮಾಡಿ ಎಂದು ನಾವು ಕೂಡ ಆಶಿಸುತ್ತೇವೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಆ್ಯಂಡ್ ಟೇಕ್ ಕೇರ್. ಓಂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಜ್ಯೋತಿಷ್ಯ ಭವನ. ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್, ಒಂದೇ ಕರೆ ಕ್ಷಣದಲ್ಲಿ ಪರಿಹಾರ. ತುಳುನಾಡಿನ ಹಿರಿಯ ಬ್ರಾಹ್ಮಣರಾದ ವಿಶ್ವರೂಪ ಆಚಾರ್ಯರು, ನುಡಿದಂತೆ ನಡೆಯುವವರು. ಹಿಂದೆ ಸಂಪರ್ಕಿಸಿ 9620040303.